ಯವ ಯವ ಗುಡಿಗೆ ಹೋಗಿದ್ರವ ದೇವ್ನೇನು ಕೇಳ್ಕೊಂಡ್ರೆ ಒಳ್ಳೆ ಗಂಡ ಸಿಗ್ಲೆ ಅಂತ ಅಲ್ವಾ ಅಮ್ಮ? ಯಾಕೆ ಒಳ್ಳೆ ಗಂಡ ಬೇಡವಾ ನಿನ್ಗೆ? ನನ್ ಗಂಡನ್ ದೇವ್ರು ತೋರ್ಸ್ಬಿಟ್ಟಿಯಾನೆ. ಇದೇಟ್ ಹಾಗಾದ್ರೆ ನೀನ್ ಅವನ್ನೇ ಮದ್ವೆ ಆಗ್ತೀಯ ಅಂದ್ರೆ? ಅಷ್ಟು ಗೊತ್ತಾಗಲ್ವೇ, ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗ್ಬೇಕು ಅನ್ನೋ ರೂಲ್ಸ್ ಇದೆ. ಅದ್ರಲ್ಲೂ ನೀನ್ ನೋಡಿರೋ ಹುಡುಗ ಅಪರಂಜಿ. ನಿಮ್ಗೆ ಗೊತ್ತು? ಅಯ್ಯೋ ದೇವ್ರೆ, ನೀನ್ ನೋಡಿರೋ ಹುಡುಗ ಅಂದ್ರೆ ನಾನು, ನಾನು ಅಂದ್ರೆ ಅಪರಂಜಿ. ಅಪರಂಜಿ ಅಂತ ನೀನೇ ಹೇಳ್ಕೊಂಡ್ಬಿಟ್ರಾಗೋಯ್ತಾ? ಊರಿನ ಜನ ಹೇಳ್ಬೇಡ ಅಪರಂಜಿ ಅಂತ. ಅಪರಂಜಿ ನಾನ್ ಯಾರು ಅಂತ? ದ್ಯಾವ್ರಂತ ಅವ್ರು ಒಳ್ಳೆಯವರು. ಈ ಚಮಚಾಪಟ್ಟಿ ಮಕ್ಳು ಹೇಳ್ಬಿಟ್ರಾಗೋಯ್ತಾ? ಊರಿನ ಜನ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ದಗಲ್ ಬಾಜಿ, ದಪ್ಪಂಗ, ಕಳ್ಕೊರ್ಮ ಅಂತ ಹೇಳ್ಕೊಳ್ಳಿ. ನನಗೇನು ನಷ್ಟ ಇಲ್ವಲ್ಲ, ನೀನೊಬ್ಳು ನನ್ ಮೆಚ್ಕೊಂಡ್ರೆ ನನಗೆ ಅದೇ ಸಾಕು. ನೋಡಮ್ಮ, ನಿಮ್ ಜಮೀನ್ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ, ನಿಮ್ಗೆ ಇನ್ನೂ ಏನೇನ್ ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಇದನ್ನ ನನ್ನ ಹತ್ರ ಯಾಕೆ ಹೇಳ್ತೀರಾ? ಅವಾಗ ನಮ್ಮ ಅಪ್ಪನ ಹತ್ರ ಹೇಳ್ರಿ. ಇದೆಲ್ಲ ನಿಮ್ ಅಪ್ಪನ್ಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಪ್ರೀತಿಗೋಸ್ಕರನಾ? ಯಾಕೆ, ನನ್ ಮೇಲೆ ನಂಬಿಕೆ ಇಲ್ವಾ? ಈಗ ತಾಳಿ ಕಟ್ಬಿಡ್ತೀನಿ ಬಾ. ಬಿಡಕೇನ ಬಿಡಕ ಹಿಡ್ಕೊಂಡಿದೀನಿ ಕೈನ. ಬಿಡಲ್ವಾ? ಯಜಮಾನ್ರೆ, ಪ್ರೀತಿ ಮಾಡು ತಮಾಷೆ ನೋಡು ಅಂತಾಗಾಯ್ತು. ಈಗ ನೀವು ತಕೊಂಡಿದ್ದು ಅಸಲ ಬಡ್ಡಿನ? ಎರಡೂ ಅಲ್ಲ, ಈಗ ಅವಳು ಕೊಟ್ಟಿದ್ದು ಪ್ರೇಮದ ಕಾಣಿಕೆ. ಎಲ್ಲ ದೇವರಾಟ.